ನಾನಾಗ್ಲೇ ಹೇಳಿದ್ನಲ್ಲ 54 ನಿಮಿಷಗಳ ಕೌಂಟ್ ಡೌನ್ ಈ ಕ್ಷಣದಿಂದ ಎಕ್ಸಾಕ್ಟ್ಲಿ 9 ಗಂಟೆಗೆ ರಾಜ್ಯಸಭಾ ಮತದಾನದ ಪ್ರಕ್ರಿಯೆ ಶುರುವಾಗುತ್ತೆ ಎಲ್ಲ ಹಂತದ ಸಿದ್ಧತೆಗಳನ್ನು ವಿಧಾನಸೌಧದ ಕೊಠಡಿ ನಂಬರ್ 106 106 ರಲ್ಲಿ ಈಗಾಗ್ಲೇ ರೆಡಿ ಮಾಡ್ಕೊಂಡಿದ್ದಾರೆ ಕೆಲವೇ ಹೊತ್ತಿನಲ್ಲಿ ಮೇಲ್ಮನೆ ಮಹಾಯುದ್ಧದ ಈ ಚುನಾವಣೆ ಪ್ರಕ್ರಿಯೆ ನಡೆಯುತ್ತೆ ಮೂರು ಜನ ಏಜೆಂಟ್ರು ಸಾಮಾನ್ಯ ಏಜೆಂಟ್ರು ಅಂದ್ರೆ ಏ ಏಜೆಂಟ್ರು ಕೂತಿರ್ತಾರೆ ಬಿಡೋ ಅಂತೀವಿ ಆ ಇಲ್ಲ ಹಂಗಲ್ಲ ದಿಗ್ಗಜ ಏಜೆಂಟರು ಅಂತ ಈ ಕ್ಷಣದಿಂದ ಸೇರಿಸ್ಕೊಳ್ಳ ದಿಗ್ಗಜ ಏಜೆಂಟ್ರುಗಳು ಯಾರು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ನ ಏಜೆಂಟ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಬಿಜೆಪಿ ಏಜೆಂಟ್ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಸಹೋದರ ಎಚ್ ಡಿ ರೇವಣ್ಣ ಜೆಡಿಎಸ್ನ ಏಜೆಂಟ್ ಚೆನ್ನಾಗಿದೆ ಬ್ರೇಕಿಂಗ್ ನ್ಯೂಸ್ ಸಾಮಾನ್ಯವಾಗಿ ಯಾರ್ಯಾರು ಏಜೆಂಟ್ರ್ ಆಗಿರ್ತಾರೆ ಅಲ್ಲಿ ಹೋಗಿ ಮತ ಹಾಕ್ತಾರೆ ಅಲ್ಲಿಂಗ್ ತೋರಿಸ್ಬಿಟ್ಟು ಮತ ಹಾಕ್ತಾರೆ ಇವಾಗ ಹಂಗಲ್ಲ ಟೆನ್ಷನ್ ಶುರುವಾಗಿರೋದು ಯಾಕೆ ಅಂದರೆ ಐ ಥಿಂಕ್ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಈ ಥರ ದಿಗ್ಗಜರು ಏಜೆಂಟ್ರಾಗಿ ಅಲ್ಲಿ ಕೂತಿರೋದು ಡಿ ಕೆ ಶಿವಕುಮಾರ್ ಕೆ ಪಿ ಸಿಸಿ ಅಧ್ಯಕ್ಷರು ಸಿ ಟಿ ರವಿ ಬಿಜೆಪಿ ಏಜೆಂಟ್ರಾಗಿದ್ದಾರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಇನ್ನೊಂದು ಕಡೆ ಮಾಜಿ ಸಚಿವ ಎಸ್ಪೆಷಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಸಹೋದರ ಎಚ್ ಡಿ ರೇವಣ್ಣ ಅವರೇ ಕೂತಿದ್ದಾರೆ ಅಲ್ಲಿ ಸೊ ಯಾರೊಬ್ಬರು ಶಾಸಕರು ಅಡ್ಡಮತದಾರ ಮಾಡೋರು ಹಿಂಗೆ ಹೋಗ್ಬಿಟ್ಟು ಹಿಂಗೆ ತೋರಿಸಿದ್ರೆ ಅವ್ರ ನಾಯಕರಿಗೆ ಓಕೆ ಮುಗಿತು ಕಥೆ ಅನ್ನೋ ಸೀನ್ಗೆ ಬಿಕಾಸ್ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಂತೂ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ ಆ ಥರ ಏನಾದರೂ ಅಡ್ಡ ಮತದಾನ ಮಾಡಿದ್ರೆ ನಾನು ಬದುಕಿರುವ ತನಕ ಜೀವ ಇರೋ ತನಕ ಅವ್ರು ಹೇಳಿರೋದು ಲೈಫಲ್ಲಿ ಅವರಿಗೆ ಬಿ ಮುಂದಕ್ಕೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋಕೆ ಫಾರ್ಮ್ ಸಿಗಬಾರ್ದು ಹಂಗೆ ಮಾಡಿಬಿಡ್ತೀನಿ ನಾನು ಅಂತ ಹೇಳೋರೆ ಸೊ ಹಾಗಾಗಿ ಅದೇ ದೊಡ್ಡ ಟೆನ್ಷನ್ನು ಇಮ್ಯಾಜಿನ್ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ನಾನು ಬೇರೆಯವ್ರಿಗೆ ಆಗ್ತಿದ್ದೀನಿ ಅಂತ ತೋರಿಸ್ಬಿಟ್ಟು ಮುಂದಕ್ಕೆ ಹೋದ್ರೆ ಹೆಂಗಿರುತ್ತೆ ಅನ್ನೋದು ಈಗಿರುವ ದೊಡ್ಡ ಮಟ್ಟದ ಟೆನ್ಷನ್ ಸೊ ಹಾಗಾಗಿ ಕಾಂಗ್ರೆಸ್ ಏಜೆಂಟ್ ಬಿಜೆಪಿ ಏಜೆಂಟ್ ಎಚ್ ಡಿ ರೇವಣ್ಣ ಅವರ ಏಜೆಂಟ್ ಆಗಿ ಅಲ್ಲಿ ಕೂತಿರ್ತಾರೆ